ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರು ಬಡವರು ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ನಾವು ಮಾಡೋದು. ಇದಕ್ಕೆ ನಾರ್ಮಲ್ ನೀವು ಮೊಬೈಲ್ ಚಾರ್ಜ್ ಹಾಕ್ತಿರಲ್ಲ ಅಂತ ಸ್ವಿಚ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಇದನ್ನ ತಿಂಗಳಿಗೆ 50 ರೂಪಾಯಿ ಕೂಡ ಮ್ಯಾಕ್ಸಿಮಮ್ ಬರೋದಿಲ್ಲ. ಸೊ ಎಂತ ಮಣ್ಣಿನ ಬಟ್ಟೆ ಕೂಡ ಆದ್ರೂ ನೀವು ಇದರಲ್ಲಿ ಹಾಕೊಬಹುದಾಗುತ್ತೆ. 2 ಇಯರ್ಸ್ ವಾರಂಟಿ ಕಾರ್ಡ್ ಇರುತ್ತೆ ಇದರಲ್ಲಿ. ಸೊ ಬಾಕ್ಸ್ ಓಪನ್ ಮಾಡೋದ್ರಿಂದ ಜಸ್ಟ್ ನೀವು ಆನ್ ಮಾಡೋದಕ್ಕೆ ಇಮಿಡಿಯೇಟ್ಲಿ ನಿಮಗೆ ಬಿಸಿನೀರು 10 ಗಂಟೆಗಳ ಬಿಸಿನೀರು ಬ್ಯಾಗ್ ಅಲ್ಲಿ ಇಕೊಂಡು ಹೋಗಬಹುದು. ಅಷ್ಟು ಕ್ಯಾರಿ ಮಾಡೋದಕ್ಕೆ ತುಂಬಾ ಯೂಸ್ ಇದೆ ನಿಮಗೆ. ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮೂರ ಟಿವಿ, ನಾನು ವರ್ಷ. ಸ್ನೇಹಿತರೆ, ನಾನು ಇವತ್ತು ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಬಂದಿದ್ದೇನೆ. ನಾನು ಇವತ್ತು ನಿಮಗೆ ವಿಶೇಷವಾದಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಹೌದು, ನಾನು ಇವತ್ತು ಇರುವಂತ ಸ್ಥಳ ಯಶಿನಾ ವಾಷಿಂಗ್ ಮಷಿನ್ ಎನ್ನುವಂತ ಕಂಪನಿ ಹತ್ರ ಇದ್ದೇನೆ. ಇದಿರೋದು ಮಾಗಡಿ ತಾಲೂಕಿನಲ್ಲಿ. ಹಾಗಾದ್ರೆ ಬನ್ನಿ, ಈ ಒಂದು ಕಂಪನಿಯಿಂದ ಉತ್ಪತ್ತಿ ಆಗ್ತಿರುವಂತಹ ಪ್ರಾಡಕ್ಟ್ ಯಾವುದು, ಅದು ವಿಶೇಷವಾಗಿ ಬಡವರಿಗೆ ಕೈಗೆಟಕುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಅದರ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೇಳಲು ಹೊರಟಿರುವಂತಹ ಪ್ರಾಡಕ್ಟ್ ಯಾವುದು, ಅದರ ವಿಶೇಷತೆ ಏನು ಎಲ್ಲವನ್ನ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಬನ್ನಿ, ಯಶಿನಾ ವಾಷಿಂಗ್ ಮಷಿನ್ ನ ಓನರ್, ಪ್ರಾಡಕ್ಟ್ ನ ಓನರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ ವರ್ಷ ಮೇಡಮ್, ನಮಸ್ತೆ. ತುಂಬಾ ಖುಷಿ ಆಯ್ತು ನೀವು ಕೂಡ ಬಂದಿದ್ದಕ್ಕೆ. ಸ್ನೇಹಿತರೆ, ಯಶಿನಾ ಪ್ರಾಡಕ್ಟ್ ನ ಓನರ್ ಆದಂತಹ ನವೀನ್ ರವರು ಇದ್ದಾರೆ. ಬನ್ನಿ, ಅವ್ರ ಹತ್ರ ಈ ಒಂದು ಯಶಿನಾ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಖಂಡಿತ ಅಮ್ಮ, ನಮಸ್ತೆ ವರ್ಷ ಮೇಡಮ್. ಸೊ ನಿಮ್ ಚಾನೆಲ್ ತುಂಬಾ ಖುಷಿ ಆಯ್ತು. ಸೊ ನೀವೇ ಫೋನ್ ಮಾಡ್ಕೊಂಡು ನಾವು ಇಲ್ಲಿ ಗಂಟ ಬಂದಿದ್ದಕ್ಕೆ. ಬನ್ನಿ, ನಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಯಾಕಂದ್ರೆ ಏನ್ ವರ್ಷ ಅಂದ ಮೇಡಮ್ ಅಂದ್ರೆ, ಇದು ಪ್ರತಿಯೊಬ್ಬರು ಬಡವರು ಕೂಡ ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡೋದು. ಸೊ ಇದು ಫಸ್ಟ್ ಆಫ್ ಹೇಳ್ಬೇಕಂದ್ರೆ ನಮ್ಮೆಲ್ಲ ತಾಯಂದಿರಿಗೋಸ್ಕರ ನಾವು ಮಾಡಿರೋ ಪ್ರಾಡಕ್ಟ್, ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮಂದಿರು ಅವ್ರಿಗೋಸ್ಕರ ಅಂತ ಮಾಡಿರೋ ಪ್ರಾಡಕ್ಟ್. ಯಾಕಂದ್ರೆ ಈಗ ಕ್ಯಾಶುವಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಯಾವುದೇ ನೀವು ಒಂದು ವಾಷಿಂಗ್ ಮಿಷಿನ್ ತಗೊಂತೀನಿ ಅಂದ್ರೂ ಸೊ 15-20 ಸಾವಿರ ಮೇಲೆ ಮಿನಿಮಮ್ ಒಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇಲ್ಲ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಂದ್ರೆ, ಸೊ ಮಿನಿಮಮ್ 30-35 ಸಾವಿರ ಮೇಲೆ ಹೋಗ್ಬೋದು. ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರು ಬಡವರು ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ನಾವು ಮಾಡೋದು. ಸೊ ಈಗ ನಾರ್ಮಲ್ ವಾಷಿಂಗ್ ಮಿಷಿನ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಹೇಳಿದ್ರೆ ಮೇಡಮ್, ಈಗ ಸೊ ಅದೆಲ್ಲ ಏನಂದ್ರೆ ಓವರ್ ಹೆಡ್ ಟ್ಯಾಂಕ್ ಕಂಪಲ್ಸರಿ ಬೇಕೇ ಬೇಕು, ಮತ್ತೆ ಸ್ಪೇಸು. ಸ್ಪೇಸ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಸ್ಪೇಸ್ ಇರಲೇಬೇಕಾಗುತ್ತೆ ವರ್ಷ ಮೇಡಮ್, ಅದಕ್ಕೆಲ್ಲ. ಸೊ ನೀವು ಇದಾದ್ರೆ ನೋಡಿ, ಆರಾಮಾಗಿ ನೋಡಿ, ಈ ತರ ಕ್ಯಾರಿ ಮಾಡೋಗ್ಬಿಡ್ಬೋದು, ಆರಾಮಾಗಿ ಹಿಂಗೆ ಎತ್ಕೊಂಡು ಹೋಗ್ಬೋದು. ಜಸ್ಟ್ ನೋಡಿ, ಇದು ಸ್ಟೀಲ್ ಕೂಡ ಅಷ್ಟೇ ನೋಡಿ, ಯಾವ ತರ ಮೂವಿಂಗ್ ಕೂಡ ಮಾಡ್ಕೊಂಡ್ ಬಂದೀವಿ ಈಗ. ಸೊ ಆ ತರ, ಮತ್ತೆ ಸ್ಪೇಸು ಕೂಡ ನಿಮ್ಗೆ ಇದ್ರಲ್ಲಿ ನಮ್ಮ ಯಶಿನಾ ವಾಷಿಂಗ್ ಮಿಷಿನ್ ಉಳಿತಾಯ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನ್ ಹೇಳಬೇಕು ಅಂದ್ರೆ, ಕರೆಂಟ್ ಬಿಲ್ ಮೇಡಮ್. ಸೊ ಅದಕ್ಕೆಲ್ಲ ಏಜ್ ಬೇಕಾಗುತ್ತೆ. ಸೊ ನಾರ್ಮಲ್ ವಾಷಿಂಗ್ ಮಿಷಿನ್ ಇದಕ್ಕೆ ಅಂದ್ರೆ ಏಜ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಇದಕ್ಕೆ ನಾರ್ಮಲ್ ನೀವು ಮೊಬೈಲ್ ಚಾರ್ಜ್ ಹಾಕ್ತಿರಲ್ಲ ಅಂತ ಸ್ವಿಚ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಬಹುದು ಇದನ್ನ. ಮತ್ತೆ ಅದರಲ್ಲೆಲ್ಲ 400-500 ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ನೀವು ಡೈಲಿ 2 ಅವರ್ ಯೂಸ್ ಮಾಡ್ತೀನಿ ಅಂದ್ರೆ ತಿಂಗಳಿಗೆ 50 ರೂಪಾಯಿ ಕೂಡ ಮ್ಯಾಕ್ಸಿಮಮ್ ಬರೋದಿಲ್ಲ. ಸೊ ಇದನ್ನ ರಫ್ ಅಂಡ್ ಟಫ್ ಆಗಿ ಈಗ ನೋಡಿ, ನಾರ್ಮಲ್ ವಾಷಿಂಗ್ ಮಿಷಿನ್ ಆದ್ರೆ ಮ್ಯಾಟು, ಶೂಸು, ರಬ್ಬು ಇವೆಲ್ಲ ಹಾಕಂಗಿಲ್ಲ. ಸೊ ಅದೆಲ್ಲ ಮಣ್ಣಿನ ಬಟ್ಟೆ ಹಾಕ್ತೀನಿ ಅಂದ್ರೆ ಒಂದ್ಸತಿ ಫಿಲ್ಟರ್ ಆಯ್ತು ಅಂದ್ರೆ ಮುಗೀತು. ಸೊ 4-5 ಸಾವಿರ ಖರ್ಚೆ ಬಂದ್ಬಿಡುತ್ತೆ. ನೀವು ಇದ್ರಲ್ಲಿ ಏನಂತಂದ್ರೆ, ಸೊ ಮ್ಯಾಟ್ ಆಗಿರ್ಬೋದು, ಮಕ್ಕಳು ಶೂಸ್ ಆಗಿರ್ಬೋದು, ಸೊ ಎಂತ ಮಣ್ಣಿನ ಬಟ್ಟೆ ಕೂಡ ಆದ್ರೂ ನೀವು ಇದರಲ್ಲಿ ಹಾಕೊಬಹುದಾಗುತ್ತೆ. ಸೊ ಮೊದಲಾಗಿ ಹೇಳ್ಬೇಕಂದ್ರೆ ನೋಡಿ, ಇದು ಈಗ ತಾನೇ ನಾವು ಕೊಡ್ತಾ ಇದೀವಿ, ಹೊಸದಾಗಿ ಲಾಂಚ್ ಮಾಡಿದೀವಿ. ಸೊ 10 ಕೆಜಿ ವಾಷಿಂಗ್ ಮಿಷಿನ್ ಫೈಬರ್ ಯಶಿನಾ ವಾಷಿಂಗ್ ಮಿಷಿನ್ ಆಗಿರುತ್ತೆ ಇದು. ಸೊ ಇದು ಬಂದು ನೋಡಿ, ABS ಫೈಬರ್ ಇರುತ್ತೆ ಇದರಲ್ಲಿ. ಯಾವುದೇ ತರ ನೋಡಿ, ನಿಮಗೆ ಬಿದ್ರು ಏನು ಹೊಡೆದೋಗೋದಿಲ್ಲ. ಸೊ ಆ ತರ ಇರುತ್ತೆ. ಸೊ ನಾನು ನಿಮ್ಗೆ ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಿದ್ರು ಹೊಡೆದೋಗೋದಿಲ್ಲ ಅಂತಂದ್ಬಿಟ್ಟು. ಸೊ ಇದು ಯಾವ ತರ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲಾಗಿ ನಿಮ್ಗೆ ಪಿನ್ ಕೊಟ್ಟಿರ್ತೀವಿ. ಸೊ ಯಾವುದೇ ತರ ನೀವು ನಾರ್ಮಲ್ 3 ಪಿನ್ ಇರುತ್ತಲ್ಲ, 3 ಪಿನ್ ಪ್ಲಗ್ ಇರುತ್ತೆ. ಸೊ ಅದನ್ನ ಜಸ್ಟ್ ನೀವು ಇದನ್ನ ಪ್ಲಗ್ ಹಾಕೊಳ್ಳಿ. ಸೊ ಜಸ್ಟ್ ಸ್ವಿಚ್ ಆನ್ ಮಾಡಿ, ಅದಾದ ನಂತರ ನೀರು ಹಾಕ್ಬೇಕಾಗುತ್ತೆ ನೋಡಿ. ಇಲ್ಲಿ ವಾಟರ್ ಲೆವೆಲ್ ಅಂತ ಇದೆ. ಸೊ ಇಲ್ಲಿ ಗಂಟ ನೀವು ವಾಟರ್ ಲೆವೆಲ್ ಅನ್ನ ನಮ್ಮ ಯಶಿನಾ ವಾಷಿಂಗ್ ಮಿಷಿನ್ಗೆ ನೀರು ಮೊದಲು ಹಾಕ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನೋಡಿ, 15 ಮಿನಿಟ್ಸ್ ಟೈಮರ್ ಇರುತ್ತೆ. ಸೊ 15 ನಿಮಿಷ ಟೈಮರ್ ಇರುತ್ತೆ. ಅದು ನೀವು ನೋಡಿ, ರೈಟ್ ಸೈಡಲ್ಲೇ ನೀವು ತಿರುಗಿಸ್ಬೇಕು ನೋಡಿ. 5, 10, 15 ನಿಮಿಷಕ್ಕೆ ನೀವು ತಿರುಗಿಸ್ದಾಗ ಏನಾಗುತ್ತೆ ಅಂದರೆ, ಸೊ ರೊಟೇಟ್ ಆಗುತ್ತೆ ನಮ್ಮ ಯಶಿನಾ ವಾಷಿಂಗ್ ಮಿಷಿನ್ನು. 8 ಕೆಜಿ ನೋಡಿ, ಯಾವ ಥರ ರೊಟೇಟ್ ಆಗ್ತಿದೆ ಅಂತ ನಿಮ್ಗೆ ತೋರಿಸ್ತಾ ಇರ್ಬೋದು ಈಗ. ನೆಕ್ಸ್ಟ್ ಬಂದು ಇದರಲ್ಲೇ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಕೂಡ ಇದೆ. ನೆಕ್ಸ್ಟ್ ಅದು ನಿಮಗೆ ಡೆಮೋ ಕೊಡ್ತೀನಿ ನಾನು, ಯಾವ ರೀತಿ ಅದು ಯೂಸ್ ಆಗುತ್ತೆ ಅಂತ. ಇದು ನೋಡಿ, ಸ್ಟೈನ್ಲೆಸ್ ಸ್ಟೀಲ್, ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಇದು ಬಂದು 22 ಕೆಜಿ ವೆಯ್ಟ್ ಬರುತ್ತೆ. ಇದು 10 ಕೆಜಿ ಬಟ್ಟೆನ ಒಗೆಯುತ್ತೆ. ಇದು 10 ಕೆಜಿ ಬಟ್ಟೆ ಬಂದು ನಿಮಗೆ 4 ಶರ್ಟು 4 ಪ್ಯಾಂಟನ್ನು ನೀವು ಹಾಕೊಬೋದು. ಇದರಲ್ಲಿ ನೋಡಿ, ಔಟರ್ ಕೂಡ ಇರುತ್ತೆ ನಿಮಗೆ. ಜಸ್ಟ್ ನೀವು ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಇದು ಇಲ್ಲಿ ಸಿಕ್ಸಿರ್ತೀವಿ. ಜಸ್ಟ್ ಇದನ್ನು ಡ್ರಾಪ್ ಮಾಡಿದ್ರೆ ಒಂದು ಡ್ರಾಪು ನೀರಿಲ್ಲ, ಒಳಗಡೆಯಿಂದ ಎಲ್ಲ ಆಚೆ ಹೋಗ್ಬಿಡುತ್ತೆ. ಇದು ಕೂಡ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ಬೋದು. ನೋಡ್ತಾ ಇರ್ಬೋದು ನೀವೀಗ, ಇದು 1-way ಮತ್ತು 2-way ಎರಡು ಆಪ್ಷನ್ ಇರುತ್ತೆ. ಇದು 2-way ಬಂದು ನಿಮಗೆ ಆ್ಯಂಟಿ ಕ್ಲಾಕ್ ವೈಸು, ಇದು 1-way ಬಂದುಬಿಟ್ಟು ಕ್ಲಾಕ್ ವೈಸು. ಸೊ ಯಾವತ್ತಿದ್ರು ನೀವು 2-way ಇರಬೇಕು. ಇದು ಬಂದು ನೋಡಿ, ಇದು ಕೂಡ 15 ನಿಮಿಷ ಟೈಮಿಂಗ್ಸ್ ಇರುತ್ತೆ. ಅದು ಬಂದು ನೋಡಿ, ರೈಟ್ ಸೈಡ್ನೇ ನೀವು ತಿರುಗಿಸ್ಬೇಕಾಗಿರುತ್ತೆ ನೋಡಿ. ಈ ಚುಕ್ಕಿ 15 ನಿಮಿಷಕ್ಕೆ ಬಂದರೆ ನಿಮಗೆ ರೊಟೇಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಯಾವ ಥರ ಸ್ಟೈನ್ಲೆಸ್ ಸ್ಟೀಲ್ ಕೂಡ ವರ್ಕ್ ಆಗ್ತಿದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಡವರು ಕೂಡ ಯೂಸ್ ಮಾಡೋ ಅಂತ ಪ್ರಾಡಕ್ಟ್ ನಮ್ಮ ಯಶಿನಾ ವಾಷಿಂಗ್ ಮಿಷಿನ್ ಆಗಿದೆ. ಸೊ ಕರ್ನಾಟಕದಲ್ಲಿ ನಂಬರ್ 1 ಪ್ರಾಡಕ್ಟ್ ಆಗಿದೆ ಮೇಡಮ್ ಇದು.
ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ನಮ್ಮ ಪ್ರಾಡಕ್ಟ್ ನ ನಾವು ಎಲ್ಲಿಗೆ ಬೇಕಾದ್ರೂ ಬುಕಿಂಗ್ ಮಾಡ್ಕೊಂಡು ನಾವು ಕಳಿಸ್ಕೊಂಡು ಕೊಡ್ತೀವಿ ಅವರಿಗೆ ಸೊ ಜಸ್ಟ್ ಏನಿಲ್ಲ ಸೊ ಟ್ರಾವೆಲಿಂಗ್ ಅಮೌಂಟ್ ಏನಿದೆ ಅದನ್ನ ಒಂದು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಇನ್ ಮಿಕ್ಕಿದ ಅಮೌಂಟ್ ನಾವು ನಿಮಗೆ ಫೋನ್ ಮಾಡಿದ್ರೆ ಯಾವ ರೀತಿ ಹಾಕಬೇಕು ಅನ್ನೋ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಆ ರೀತಿ ನೀವು ಪೇಮೆಂಟ್ ಬೇಕಾದ್ರೆ ಮಾಡ್ಕೋಬಹುದು ಇದುವರೆಗೂ ರೀಸೆಂಟ್ ಆಗಿ ನಾವು ಜಮ್ಮು ಕಾಶ್ಮೀರ ಕೂಡ ನಮ್ಮ ಕಳಿಸಿದೀವಿ ನಮ್ಮ ಯೋಧರಿಗೋಸ್ಕರ ಅಂತಾನೆ ಮತ್ತೆ ಡೆಲ್ಲಿಗೆ ಆಗಿರ್ಬೋದು ರೀಸೆಂಟ್ ಆಗಿ ಡೆಲ್ಲಿಗೂ ಹೋಯಿತು ಎಷ್ಟು ವರ್ಷ ಆಯ್ತು ಸರ್ ಈ ಪ್ರಾಡಕ್ಟ್ ನೀವು ತಯಾರು ಮೇಡಮ್ ಇದು ಬಂದು ನಾವು 5 ವರ್ಷ ಆಗಿದೆ ನಾವು 5 ವರ್ಷದಿಂದ ನಮ್ಮ ಪ್ರಾಡಕ್ಟ್ ನಮ್ಮ ಮಾಗಡಿಲೇ ಇದೆ ಯಾಕಂದ್ರೆ ಕೆಂಪೇಗೌಡ ಹುಟ್ಟಿದಂತ ಅವರು ನಮ್ಮ ಮಾಗಡಿ ಸೊ ಇಲ್ಲಿಂದ ಆಲ್ ಓವರ್ ಇಂಡಿಯಾ ನಾವು ನಮ್ಮ ಪ್ರಾಡಕ್ಟ್ ಅನ್ನು ತಲುಪಿಸಬೇಕು ಅಂದ್ರೆ ರೀಚ್ ಮಾಡಬೇಕು ನಮ್ಮ ಉದ್ದೇಶ ಸೊ ಇನ್ನೊಂದು ಕೂಡ ಪ್ರಾಡಕ್ಟ್ ನೀವು ಎಷ್ಟಿನದಲ್ಲಿ ನೋಡಬಹುದು ಸೊ ನೋಡಿ ಇನ್ಸ್ಟೆಂಟ್ ಗೀಜರ್ ಇದೆ ಸೊ ನಮ್ಮತ್ರ ಇನ್ಸ್ಟೆಂಟ್ ಗೀಜರ್ ಕೂಡ ಅಷ್ಟೇ ಸೊ ಈಗಿನ ವೆದರ್ ಅಲ್ಲಿ ವರ್ಷ ಮೇಡಂ ಸೊ ಯಾಕಂದ್ರೆ ನೋಡ್ತಾರೆ ಬಂದು ಈಗಿನ ಇದರಲ್ಲಿ ಗೀಜರ್ ಗಳು 5000 6000 ಇತರಲ್ಲ ಕೊಟ್ಟಿ ಮತ್ತೆ ಇನ್ಸ್ಟಾಲೇಷನ್ ಅಂತಾನೆ ಅವರೇ ಕೂಡ ಬಂದು ಮಾಡಬಹುದು ಇತರಲ್ಲ ಇರುತ್ತೆ ಪ್ಲಸ್ ಅದರಲ್ಲಿ ಏನಂದ್ರೆ 20 ನಿಮಿಷ ಅರ್ಧ ಗಂಟೆ ಈ ತರ ಇರುತ್ತೆ ನೀರೆಲ್ಲ ಕಾಯಿ ಮತ್ತೆ ಫಸ್ಟ್ ಆಫ್ ಆಲ್ ಇನ್ನೊಂದು ಏನಂದ್ರೆ ಎಲೆಕ್ಟ್ರಿಕ್ ಗೀಜರ್ ಮತ್ತೆ ಗ್ಯಾಸ್ ಗೀಜರ್ ಆಗಿರಬಹುದು ಸೊ ಎಲ್ಲರೂ ಜನ ಹೇಳಿದಂಗೆ ಕೂದುದ್ರುತ್ತೆ ಇತರಲ್ಲ ಇದು ಮಾಡ್ತಾರೆ ಸೊ ನಮ್ಮ ಯಶಿನ ವಾಷಿಂಗ್ ಮಷೀನ್ ನೋಡಿ ISI ಮಾರ್ಕ್ ಇಂದ ಸರ್ಟಿಫೈಡ್ ಆಗಿರುತ್ತೆ ಯಾವುದೇ ತರ ಕೂದು ಉದುರೋದಿಲ್ಲ ಸೊ ಕೂದು ಯಾವಾಗ ಉದುರುತ್ತೆ ಅಂತ ಮೇಡಂ ಈಗ ಅದು 15 ನಿಮಿಷ 20 ನಿಮಿಷ ಕಾಯ್ತದಲ್ಲ ಸೊ ಅದನ್ನ ಕಾಯ್ದಂತ ಟೈಮ್ ಅಲ್ಲಿ ಅದರಲ್ಲಿ ಇರುವಂತ ಒಂದು ಕಾಯಿಲ್ ಇರುತ್ತೆ ಸೊ ಆ ಕಾಯಿಲ್ ಅಲ್ಲಿ ಇರುವಂತ ಕೆಮಿಕಲ್ ರಿಲೀಸ್ ಆದಾಗ ಸೊ ಕೂದು ಉದುರೋ ಚಾನ್ಸಸ್ ಅದರಲ್ಲಿ ಬರುತ್ತೆ ಇದರಲ್ಲಿ ಏನಂದ್ರೆ ಬರಿ 10 ಸೆಕೆಂಡ್ ಗೆಲ್ಲ ನೀರು ಬಂದ್ಬಿಡುತ್ತೆ ಫ್ಲೋಯಿಂಗ್ ಆಗಿಬಿಡುತ್ತೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀವು ನೋಡ್ತಾ ಇರಬಹುದು ಈಗ ಸೊ ಯಶಿನ ಇನ್ಸ್ಟೆಂಟ್ ಗೀಜರ್ ಇದು ಇದು ಬಂದು ಕಟ್ ಆಫ್ ಬಂದಿದ್ದು 2200 ರೂಪಾಯಿ ಇರುತ್ತೆ ಸೊ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಕಳಿಸ್ತೀವಿ ಮತ್ತೆ ಯಾವ ತರ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಆಲ್ ಓವರ್ ಇಂಡಿಯಾ ಇದು ಬಂದ್ರೆ ಸರ್ ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ ಜಸ್ಟ್ ನೋಡಿ ನಾವೇ ನಿಮಗೆ ಕೊಟ್ಟಿರ್ತೀವಿ ಪೈಪ್ ಕೂಡ ಕೊಟ್ಟಿರ್ತೀವಿ ಮತ್ತೆ ನಿಪ್ಪಲ್ ಕೂಡ ಕೊಟ್ಟಿರ್ತೀವಿ ಜಸ್ಟ್ ನೀವು ಪೈಪ್ ನ ಇಲ್ಲಿ ಹಾಕೋಬೇಕಾಗುತ್ತೆ ನೋಡ್ತಾ ಇರಬಹುದು 2 ಇಯರ್ಸ್ ವಾರಂಟಿ ಕಾರ್ಡ್ ಇರುತ್ತೆ ಅದರಲ್ಲಿ ಸೊ ಬಾಕ್ಸ್ ಓಪನ್ ಮಾಡೋದ್ರಿಂದ ಸೊ ಅದಾದ ನಂತರ ನೋಡಿ ನಿಮಗೆ ನಾವೇ ಕೂಡ ಪೈಪ್ ಕೂಡ ಕೊಡ್ತೀವಿ ಯಾವ ತರ ಕಲೆಕ್ಷನ್ ಮಾಡ್ಕೊಬೇಕು ಅಂತ ಮತ್ತೆ ಇನ್ಸ್ಟಾಲೇಷನ್ ಬೇರೆ ನೀವು ಗೀಜರ್ ಅಂದ್ರೆ ಇನ್ಸ್ಟಾಲೇಷನ್ ಅಂದ್ರೆ ಅದಕ್ಕೆ ಆದಂತ ಮೆಟೀರಿಯಲ್ ಬೇಕು ಪ್ಲಸ್ ಗೋಡೆ ಎಲ್ಲ ಹೋಲ್ ಮಾಡಬೇಕು ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಜಸ್ಟ್ ಇದನ್ನೇನಿಲ್ಲ ಸೊ ನೀವು ಯಾವುದೇ ತರ ಹೂವ ನಿಂತಾಕೋತರ ಕುಕ್ಕಿ ಬರುತ್ತೆ ಕುಕ್ಕಿನ ಹಾಕೊಂಡ್ರು ಕೂಡ ನೀವು ಇದನ್ನ ಜಸ್ಟ್ ಇದನ್ನ ಪ್ಲಗ್ ಮಾಡಬಹುದು ಜಸ್ಟ್ ಇದನ್ನ ಸಿಕ್ಸ್ಬೇಕಷ್ಟೇ ಜಸ್ಟ್ ನೋಡಿ ಈ ಪೈಪ್ ನ ಇಲ್ಲಿಗೆ ಸೇರಿಸಬೇಕಾಗುತ್ತೆ ನೀವು ಜಸ್ಟ್ ಈ ಪೈಪ್ ನ ನೆಲ್ಲಿಗೆ ಸಿಕ್ಸ್ಬೇಕಾಗುತ್ತೆ ನಾವು ಆಲ್ರೆಡಿ ನಿಪ್ಪಲ್ಲು ಕೂಡ ಕೊಟ್ಟಿರ್ತೀವಿ ಸೊ ಅದನ್ನ ಸಿಕ್ಸ್ಕೊಂಡ್ರೆ ಜಸ್ಟ್ ನೀವು ಮೊದಲು ನೀರು ಆನ್ ಮಾಡಬೇಕು ನೀರು ಆನ್ ಮಾಡಿದಾಗ ಏನಂದ್ರೆ ನೀರಿನಿಂದ ಫ್ಲೋಯಿಂಗ್ ಆಗುತ್ತೆ ಸೊ ಮೊದಲು ನೀರು ಫ್ಲೋಯಿಂಗ್ ಆದಾದ್ಮೇಲೆ ನೀವು ಸ್ವಿಚ್ ನ ಆಫ್ ಮಾಡಬೇಕಾಗುತ್ತೆ ಸ್ವಿಚ್ ನ ಆನ್ ಮಾಡಬೇಕು ಸೊ ಮೊದಲು ನೋಡಿ 69 ಸ್ವಿಚ್ ಇರಬೇಕು ಕಂಪಲ್ಸರಿ ಸೊ ನಾರ್ಮಲ್ ಯಾವುದೇ ಒಂದು 3 ಪಿನ್ ಆಗಿರಬಹುದು ಈ ತರಲ್ಲ ಹಾಕಂಗಿಲ್ಲ ಸೊ ಅದಕ್ಕೆ ಅಂತಾನೇ 69 ಸ್ವಿಚ್ ಇರುತ್ತೆ ಸೊ ಗೀಜರ್ ಪಾಯಿಂಟ್ ಗೆ ಹಾಕಿದ್ರೆ ನಿಮಗೆ ಬಿಸಿನೀರು 100% ಬರುತ್ತೆ ಜಸ್ಟ್ ನೀವು ಆನ್ ಮಾಡೋದಕ್ಕೇನೆ ಇಮಿಡಿಯೇಟ್ಲಿ ನಿಮಗೆ ಬಿಸಿನೀರು 10 ಸೆಕೆಂಡ್ಗೆಲ್ಲ ಬಿಸಿನೀರು ಅನ್ಲಿಮಿಟೆಡ್ ಹಾಟ್ ವಾಟರ್ ಸರ್ ಎಷ್ಟು ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಯಾಕಂದ್ರೆ ಒಂದೊಂದು 20 ನಿಮಿಷ 30 ನಿಮಿಷ ಆದ್ರೆ ಮತ್ತೆ 20 ನಿಮಿಷ ಕಾಯಬೇಕು ಅಂತ ನಾರ್ಮಲ್ ಗೀಜರ್ ಇತರಲ್ಲ ಇದರಲ್ಲಿ ಏನಿಲ್ಲ ಮತ್ತೆ ನೀವು ಎಲ್ಲಾರ ಟ್ರಕ್ಕಿಂಗ್ ಹೋಗ್ತೀನಿ ಟ್ರಿಪ್ ಹೋಗ್ತೀನಿ ಅಂದ್ರೆ ಅಷ್ಟೇ ಧರ್ಮಸ್ಥಳ ಕುಕ್ಕೆ ಇತರ ಏನಾದ್ರು ಹೋಗ್ತೀನಿ ಅಂದ್ರೆ ಜಸ್ಟ್ ಬ್ಯಾಗ್ ಅಲ್ಲಿ ಇಕೊಂಡು ಹೋಗ್ಬಹುದು ಅಷ್ಟು ಕ್ಯಾರಿ ಮಾಡೋದಕ್ಕೂ ತುಂಬಾ ಯೂಸ್ ಇದೆ ಸೊ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ಬಂದು 10 ಕೆಜಿ ದಿನ ನಾವು ಡೆಮೋ ಕೊಡ್ತಾ ಇದೀವಿ ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಇರೋದು ಸೊ ಮೊದಲಾಗಿ ನೋಡಿ ನೀರನ್ನು ನೀವು ಎತ್ತಾಕಬಹುದು ನಾನು ಬಕೆಟಲ್ಲಿ ಎತ್ತಾಕ್ತೀನಿ ಸೊ ಓವರ್ ಹೆಡ್ ಟ್ಯಾಂಕ್ ಇತ್ತು ಅಂದ್ರೆ ನೀವು ಜಸ್ಟ್ ನೋಡಿ ಇಲ್ಲಿ ಇನ್ನರ್ ಕೂಡ ಕಲೆಕ್ಷನ್ ಇರುತ್ತೆ ನೀವು ಅಲ್ಲಿ ಹಾಕೋಬಹುದು ಸೊ ನಾವೀಗ ವಾಟರ್ ಹಾಕಿರ್ತೀವಿ ಸೊ ಅದಾದ ನಂತರ ಟೈಡ್ ಸೊ ಉತ್ತಮವಾಗಿ ನಿಮಗೆ ರಿಸಲ್ಟ್ ಬೇಕು ಅಂದರೆ ಟೈಡ್ ಸರ್ಫ್ಲೆಕ್ಸಲ್ಲು ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿದ್ರೆ ನಿಮಗೆ ರಿಸಲ್ಟ್ ಮಾತ್ರ 200% ಬರುತ್ತೆ ಸದ್ಯಕ್ಕೆ ನಾವೀಗ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ವಿ ಕೊಳೆ ಇತ್ತು ಅಂದರೆ 2 ಪ್ಯಾಕೆಟ್ ಹಾಕ್ಕೊಂಡಿರ್ತೀವಿ ಸೊ ಅದಾದ ನಂತರ ನೋಡ್ತಾ ಇರ್ಬೋದು ನೀವೀಗ ಸೊ ಟೈಮರ್ ಇರುತ್ತೆ ಸೊ 15 ಮಿನಿಟ್ಸು 5, 10, 15 ನಿಮಿಷ ಸೊ ನೀವು 15 ನಿಮಿಷಕ್ಕೆ ತಿರ್ಸ್ಕೋಬೇಕಾಗುತ್ತೆ ಸೊ ನೋಡಿ ನೀವು 15 ನಿಮಿಷಕ್ಕೆ ತಿರ್ಸ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ವರ್ಕ್ ಆಗ್ತಿದೆ ಅಂತ ಸೊ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಯಶಿನ ವಾಷಿಂಗ್ ಮಿಷಿನ್ನು ಸೊ ನೋಡಿ ಈ ಥರ ವರ್ಕ್ ಆದಮೇಲೆ ಸೊ ಒಂದೊಂದೇ ಬಟ್ಟೆನ ನೀವು ಬಿಡಬೇಕಾಗಿರುತ್ತೆ ನೋಡಿ ಈ ಥರ ಸೊ 4 ಜೊತೆನ ಬಿಡ್ಬೋದು ನೀವು 4 ಶರ್ಟು 4 ಪ್ಯಾಂಟು ಸೊ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಇದು ಜಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ವರ್ಕ್ ಆಗ್ತಿದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಸೊ ಇನ್ನು ಅರ್ಧ ಗಂಟೆಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಕೂಡ ನಾವು ನಿಮಗೆ ತೋರಿಸ್ತೀವಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಯಶಿನ ವಾಷಿಂಗ್ ಮಿಷಿನ್ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಕಾಲರ್ ಪಟ್ಟಿಗೆ ಸೊ ಯಾವುದೇ ರೀತಿ ನೀವು ಕಾಲರ್ ಪಟ್ಟಿ ಉಜ್ಜಿಲ್ಲ ಅಂದರೂ 200% ರಿಸಲ್ಟ್ ಇದೆ ಸೊ ಯಾವುದೇ ಥರ ಅನುಮಾನ ಇಲ್ಲ ನಮ್ಮ ಚಾನಲ್ ಇದೆ ಯಶಿನ ವಾಷಿಂಗ್ ಮಿಷಿನ್ ಅಂತ ಹೋಗಿ ನೀವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ಬೋದು ಸೊ ಡೈರೆಕ್ಟ್ ನಮ್ಮ ಚಾನಲ್ಲೇ ಆಲ್ ಓವರ್ ಕರ್ನಾಟಕ ಕೊಟ್ಟಿರುವಂಥ ಪ್ರತಿಯೊಂದು ವಿಡಿಯೋ ಮತ್ತು ಕಸ್ಟಮರ್ ರಿವ್ಯೂ ಕೂಡ ನಿಮಗೆ ಸಿಗುತ್ತೆ
ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ಸೋ ಯಾವ ತರ ಬಟ್ಟೆ ವಾಶ್ ಆಗಿದೆ ಅಂತ ನೋಡಿ ನೀವೇ ನೋಡ್ತಾ ಇರಬಹುದು ಯಾವ ತರ ಕೊಳೆ ಬಿಟ್ಟಿದೆ ಅಂತ ವರ್ಷ ಮೇಡಂ ಏನು ಅನಿಸ್ತಾ ಇದೆ ನಿಮಗೆ ಕೊಳೆ ಬಿಡ್ತಾ ಇದೆಯಾ ಹೌದು ಸರ್ ನೋಡ್ತಾ ಇರಬಹುದು ನೀವು ಯಾವ ತರ ಕೊಳೆ ಬಿಟ್ಟಿದೆ ಅಂತ ನೋಡಿ ಇದು ನೀರು ಔಟರ್ ಯಾವ ತರ ಬಿಡಬಹುದು ಅಂತ ನಿಮಗೆ ತೋರಿಸ್ತೀನಿ ಈ ಪೈಪ್ ನ ನೋಡಿ ಇಲ್ಲಿ ಸಿಕ್ಸ್ ಇರ್ತೀವಿ ಜಸ್ಟ್ ಇದನ್ನ ಥ್ರೋ ಇಟ್ಕೊಂಡು ನೀವು ಜಸ್ಟ್ ಹಿಂಗ್ ಬಿಟ್ರೆ ನಿಮಗೆ ಯಾವದೇ ರೀತಿ ಕೊಳೆ ನೀರು ಇರೋದಿಲ್ಲ ಎಲ್ಲ ಆಚೆ ಹೋಗ್ಬಿಡುತ್ತೆ ನೀವು ನೋಡ್ತಾ ಇರಬಹುದು ಯಾವ ತರ ಕೊಳೆ ನೀರು ಹೋಗ್ತಾ ಇದೆ ಅಂತ ಸ್ನೇಹಿತರೆ ಈಗ ಆಲ್ರೆಡಿ ಎಷಿನ ವಾಷಿಂಗ್ ಮಿಷಿನ್ ಹೋಗ್ತಿರುತ್ತೆ ಸೊ ಬನ್ನಿ ಒಂದೇ ಬಟ್ಟೆನ ನಾನು ತೆಗೆದು ತೋರಿಸ್ತೀನಿ ನಿಮಗೆ ಸೊ ನೋಡಿ ವಾಷಿಂಗ್ ಆಗಿರುತ್ತೆ ಜಸ್ಟ್ ಇದನ್ನ ನೀವು ಬಕೆಟ್ ಹಾಕಿ ಜಾಲಿಸೋದಷ್ಟೇ ನಿಮ್ಮ ಕೆಲಸ ಸೊ ನೋಡಿ ಒಂದೇ ಸತಿ ನಿಮ್ಗೆ ಕ್ಲಿಯರ್ ಆಗಿ ವಾಶ್ ಆಗಿರುತ್ತೆ ನೋಡಿ ಬಟ್ಟೆ ಇದು ನೀವು ನಮ್ಮ ಚಾನೆಲ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷಿನ ವಾಷಿಂಗ್ ಮಿಷಿನ್ನು ಯಾವ ರೀತಿ ನೀವು ನಮ್ಮ ಎಷಿನ ವಾಷಿಂಗ್ ಮಿಷಿನ್ ಅಂತ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನಲ್ ನಮ್ದಿದೆ ಎಷಿನ ವಾಷಿಂಗ್ ಮಿಷಿನ್ ಅಂತ ಹೊಡೆದ್ರೆ ಬರುತ್ತೆ ಯಾವ ರೀತಿ ರಿಸಲ್ಟ್ ಇದೆ ಅಂತ ನೀವು ಅದರಲ್ಲಿ ನೋಡ್ಬೋದು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ನಾವು ಕೊಟ್ಟಿರ್ತೇವೆ ಸೊ ಹಾವೇರಿ ಹುಬ್ಬಳ್ಳಿ ದಾವಣಗೆರೆ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿನ ಕೊಟ್ಟಿರ್ತೀವಿ ಸೊ ನಮ್ಮ ಚಾನಲ್ಗೆ ಹೋಗಿ ನೀವು ಬೇಕಾದ್ರೆ ನೋಡ್ಬೋದು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಸೊ ಆಲ್ರೆಡಿ ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರಾ ಸೊ ನಮ್ಮ ಎಷಿನ ವಾಷಿಂಗ್ ಮಿಷಿನ್ ಯಾವ ರೀತಿ ಯೂಸ್ ಆಯಿತು ಅಂತ ನೀವು ನೋಡಿರ್ಬೋದು ಮತ್ತೆ ರೇಟು ಸೊ ಅದ್ರ ಬಗ್ಗೆ ನಾನು ಈಗ ನಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ಇದು 8 kg ಸ್ಟೈನ್ಲೆಸ್ ಸ್ಟೀಲ್ ಬಂದ್ಬಿಟ್ಟು ಇದು 10 kg ಬರುತ್ತೆ ಇದು ಬಂದು ನಿಮಗೆ 12.5 lakh ಆಗುತ್ತೆ ಸೊ ನಮ್ಮ ಗೋಡನ್ ಹತ್ರನೇ ಬಂದು ನೀವು ತೊಗೊಂಡ್ರೆ 12,000ಕ್ಕೆ ನಾವು ಫೈನಲೈಸೇಷನ್ ಮಾಡ್ತೀವಿ ಸೊ ಇದು ಬಂದು 8 kg ಫೈಬರ್ ಇರುತ್ತೆ ಇದು ಬಂದು ನಿಮಗೆ 6,000 ಆಗುತ್ತೆ ಫೈಬರ್ ಬಂದ್ಬಿಟ್ಟು 8 kg ವಾಷಿಂಗ್ ಮಿಷಿನು ಇದು ಬಂದು 10 kg ಇದು ಕೂಡ ನಿಮಗೆ ನ್ಯೂ ಮಾಡಲ್ ನಾವು ಈಗ ರೀಸೆಂಟ್ ಆಗಿ ನಾವು ಇದನ್ನ ಲಾಂಚ್ ಮಾಡಿದ್ದೀವಿ ಇದು ಕೂಡ ನಿಮಗೆ 10 kg ಬರುತ್ತೆ ಇದು ಬಂದು 6,500 ಆಗುತ್ತೆ ನಿಮಗೆ ಸೊ ಮೂರು ಕೂಡ ಡಿಸ್ಕೌಂಟ್ ಆಗುತ್ತೆ ಮತ್ತೆ ನಮ್ಮ ನಮ್ಮೂರ ಚಾನಲ್ ಟಿವಿಯಿಂದ ಬಂದ್ರೆ ಇನ್ನೂ ಕೂಡ ನಿಮಗೆ ಸಬ್ಸ್ಕ್ರೈಬ್ ನಮ್ಮ ನಮ್ಮೂರ ಟಿವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಸೊ ನಿಮಗೂ ಇನ್ನೂ ಕೂಡ ನಾವು ಡಿಸ್ಕೌಂಟ್ ಅನ್ನ ಕೊಡ್ತೀವಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ವರ್ಷ ಮೇಡಮ್ ಕೂಡ ನಮ್ಮ ಮಾಗಡಿಗೆ ಬಂದು ಸೊ ನಮ್ಮ ಗೋಡನ್ ಪೂರ್ತಿ ಎಲ್ಲ ವಿಡಿಯೋ ನೀವು ತೋರಿಸಿರ್ತಾರೆ ಸೊ ಇನ್ನೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ನಂಬರ್ 7277788333 ಹಾಗೂ 7760088888ಗೆ ಕರೆ ಮಾಡಿದ್ರೆ ಸೊ ಎಲ್ಲ ಮಾಹಿತಿ ನಮ್ಮ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಪೂರ್ತಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತೇವೆ ಸೊ ಪ್ರತಿಯೊಂದು ಹಳ್ಳಿಗೆ ಹಳ್ಳಿಗೂ ಯೂಸ್ ಆಗಬೇಕು ಅಂತಲೇ ನಾವು ಮಾಡಿರೋದು ಇದನ್ನು ಸೊ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ತಲುಪ್ತಿರೋದೆ ನಮ್ಮ ಗುರಿ. ನೀವು ನೋಡ್ತಾ ಇರ್ಬೋದು ಎಷಿನ ವಾಷಿಂಗ್ ಮಿಷಿನ್ ದಯವಿಟ್ಟು ತುಂಬಾ ಒಂದು ಸುಲಭವಾದಂತಹ ಪ್ರಾಡಕ್ಟ್ ಆಗಿದೆ. ನೀವೆಲ್ಲಿಗೆ ಹೋದ್ರು ಇದನ್ನ ತಗೊಂಡು ಹೋಗ್ಬೋದು ಅಂತಹ ಒಂದು ಸುಲಭವಾದಂತಹ ಪ್ರಾಡಕ್ಟ್. ದಯಮಾಡಿ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ, ನಿಮಗೆ ಇಷ್ಟವಾದಲ್ಲಿ ಖರೀದಿ ಮಾಡಿ. ತುಂಬಾ ಅತ್ಯದ್ಭುತವಾದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು, ಜೊತೆಗೆ ಬಡವರ ಕೈಗೆಟುಕುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಖಂಡಿತ. ಮತ್ತೆ ನಮ್ಮ ಅಡ್ರೆಸ್ ಬಂದು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಬೆಂಗಳೂರಿಗೆಲ್ಲ ಸೆಂಟ್ರ್ ಇದೆ. ಸೊ ಇದು ಬಂದು ಮಾಗಡಿ, ಕೆಂಪೇಗೌಡರು ಹುಟ್ಟಿದಂತ ಊರು ಮಾಗಡಿ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮುಖ್ಯ ರಸ್ತೆ, ದೇವಂಗ ಬೀದಿ. ಸೊ ಇಲ್ಲಿಗೆ ಬಂದು ನಮ್ಮ ನಂಬರ್ ಬಂದು 7760088555ಗೆ ಕರೆ ಮಾಡಿದ್ರೆ ನಿಮ್ಗೆ ಅಡ್ರೆಸ್ ನಾವು ಲೊಕೇಶನ್ ಮುಖಾಂತರ ನಿಮ್ಗೆ ಕಳ್ಸಿಕೊಡ್ತೇವೆ. ಸ್ನೇಹಿತರೆ ನೋಡಿದ್ರಲ್ಲ, ಎಷಿನ ವಾಷಿಂಗ್ ಮಿಷಿನ್ ಬಡವರ ಕೈಗೆಟುಕುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ದಯವಿಟ್ಟು ನೀವು ಒಮ್ಮೆ ನಮ್ಮ ಚಾನಲ್ ನ ನೋಡಿದ ತಕ್ಷಣ ಸಬ್ಸ್ಕ್ರೈಬರ್ ಆಗಿ, ಜೊತೆಗೆ ಅವರು ಅವರ ಮೊಬೈಲ್ ನಂಬರ್ ಅನ್ನು ಸಹ ಕೊಟ್ಟಿದ್ದಾರೆ. ನಿಮ್ಮ ಕೈಗೆಟುಕುವಂತಹ ಒಂದು ಪ್ರಾಡಕ್ಟ್ ಇಲ್ಲಿದೆ. ನಿಮಗೆ ಬೇಕಾದಲ್ಲಿ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡು ಪ್ರಾಡಕ್ಟ್ ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾವೆ. ಮತ್ತೊಂದು ಇಂತಹದ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರ್ರಿ ನಮ್ಮೂರ ಟಿವಿ. ಧನ್ಯವಾದಗಳು. ನಮ್ಮೂರ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.